ಇರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ನ ಸಾಕಷ್ಟು ಡಿಪ್ಲೊಮಾ ವಿದ್ಯಾರ್ಥಿಗಳ ಡೌಟ್ ಅಂತ ಇದ್ದೇ ಇದೆ ಕ್ಯಾರಿ ಓವರ್ ಕತೆ ಏನಾಯಿತು ಅಂತ. ಕ್ಯಾರಿ ಓವರ್ ಬಗ್ಗೆ ಈಗ ಸಾಕಷ್ಟು ಚರ್ಚೆ ಕೂಡ ನಡೀತು. ಅದ್ರ ಬಗ್ಗೆ ಏನಾಯಿತು, ಕ್ಯಾರಿ ಓವರ್ ಕೊಟ್ಟಿದ್ದಾರೆ ಇಲ್ವಾ, ಇನ್ನೂ ಪೆಂಡಿಂಗ್ ಇದೆ ಏನು ಎತ್ತ, ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾರು ಚಾನಲ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ನ ಮಾಡಿ. ಡಿಟಿ ಬೋರ್ಡ್ ಅವರು ಏನು ಮಾಡಿದ್ದಾರೆ ಅಂದರೆ, ಡಿಟಿ ಬೋರ್ಡ್ ಅವರು ಒಂದು ನಿರ್ಧಾರ ಕೈಗೊಂಡಿದ್ದಾರೆ, ಕ್ಯಾರಿ ಓವರ್ ಈ ವರ್ಷ ಕೊಡೋದು ಬೇಡ ಅಂತ ನಿರ್ಧಾರ ಕೈಗೊಂಡಿದ್ದಾರೆ ಅಂತ ಮಾಹಿತಿ ಬಂತು. ಬಟ್ ಮೊನ್ನೆ ನ್ಯಾಷನಲ್ ಸ್ಟೂಡೆಂಟ್ ಯೂನಿಯನ್ ಆಫ್ ಇಂಡಿಯಾ ಮತ್ತು ಅನ್ವಿತ್ ಕಡೀರ್ ಅವರು ತಿಳಿಸಿರೋ ಪ್ರಕಾರ ಡಿಟಿ ಬೋರ್ಡಿಂದ ಅವರ ಒಳಗೆ ಡಿಟಿ ಬೋರ್ಡ್ ಡೈರೆಕ್ಟ್ರು ಅಂದರೆ ಡಿಟಿ ಬೋರ್ಡ್ ಸದಸ್ಯರು ಇರ್ತಾರಲ್ಲ, ಅವರ ಒಳಗೇ ಕನ್ಫ್ಯೂಷನ್ಸ್ ಇದೆ ಅಂತ ಹೇಳ್ತಾರೆ. ಕೆಲವೊಬ್ಬರು ಡಿಟಿ ಬೋರ್ಡ್ ನಿರ್ದೇಶಕರು ಕೆಲವೊಬ್ಬರು ಬೇಡ ಕೊಡೋದು ಬೇಡ ಅಂತ ಹೇಳಿದ್ರೆ ಕ್ಯಾರಿ ಅವರು, ಇನ್ನು ಕೆಲವೊಬ್ಬರು ಕೊಡೋಣ ಅಂತಿದ್ದಾರೆ ಅಂತ ಅವ್ರ ಮಧ್ಯೆ ಕನ್ಫ್ಯೂಷನ್ ಐತೆ. ಫೈನಲ್ಲೇ ಇನ್ನೂ ಕೂಡ ಕ್ಯಾರಿ ಅವರು ಕೊಡೋದು ಬೇಡ ಅಂತೇಳಿ ಡಿಟಿ ಬೋರ್ಡ್ ಅವರು ತಿಳಿಸಿದ್ದಾರೆ ಅಂತೇಳಿ ಮಾಹಿತಿ ಬರ್ತಾ ಇದೆ. ಇನ್ನೂ ಕೂಡ ಯಾವುದೇ ಕನ್ಫರ್ಮೇಷನ್ ಕೂಡ ಬಂದಿಲ್ಲ ಕ್ಯಾರಿ ಅವರು ಕೊಡ್ತೀವಿ ಅಂತ. ಬಟ್ ಸದ್ಯಕ್ಕೆ ಓಲ್ಡ್ ಆಗಿದೆ, ಇನ್ನೂ ಕೂಡ ಡಿಸೈಡೇಷನ್ ಆಗಿಲ್ಲ, ಅವರೇ ಒಳಗೆ ಬೇಡ ಅಂತ ಹೇಳ್ತಿದ್ದಾರೆ ಅಂತೇಳಿ ಅಡ್ಮಿಷನ್ ಮಾಡಿದ್ದಾರೆ. ಇದರಲ್ಲಿ ವಿದ್ಯಾರ್ಥಿಗಳಿಗೆ ಏನು ತೊಂದರೆ ಆಗುತ್ತೆ ಅಂದರೆ, ಒಂದು ಕೋವಿಡ್ ಕೋವಿಡಿಂದ ವಿದ್ಯಾರ್ಥಿಗಳು ಓದೋಕ್ಕಾಗಿಲ್ಲ, ನಂಬರ್ ಆಫ್ ಬ್ಯಾಕ್ಲಾಗ್ಸ್ ಜಾಸ್ತಿ ಇದೆ. ಪ್ಲಸ್ಸು ನಿಮಗೆ ಪ್ರಮೋಟ್ ಕೂಡ ಮಾಡಿದ್ದಾರೆ, ಪ್ರಮೋಟ್ ಮಾಡಿರೋ ಉದ್ದೇಶ ಬಂದುಬಿಟ್ಟು ಕೋವಿಡ್ ಮಕ್ಕಳು ಓದೋಕ್ಕಾಗಿಲ್ಲ ಅಂತೇಳಿ ಮುಂದಿನ ಸೆಮಿಸ್ಟರಿಗೆ ಹೋಗಲಿ ಅಂತ ಪ್ರಮೋಟ್ ಮಾಡಿರೋದು. ಪ್ರಮೋಟ್ ಮಾಡಿರೋ ಉದ್ದೇಶ ಬಂದುಬಿಟ್ಟು ನೆಕ್ಸ್ಟ್ ಸೆಮಿಸ್ಟರ್ಗೆ ಹೋಗಲಿ ಅಂತ. ನೀವು ಪ್ರಮೋಟ್ ಮಾಡಿ ನೀವು ಇಲ್ಲಿ ನೀವು ಕ್ಯಾರಿ ಹೋಗ್ಕೊಂಡಿಲ್ಲ ಅಂದರೆ ಪ್ರಮೋಟ್ ಮಾಡಿರೋ ಉದ್ದೇಶನೇ ಉಪಯೋಗಕ್ಕೆ ಬರೋದಿಲ್ಲ. ಯಾಕಂದರೆ ಪ್ರಮೋಟ್ ಮಾಡಿರೋ ಉದ್ದೇಶನೇ ನೆಕ್ಸ್ಟ್ ಸೆಮಿಸ್ಟರ್ಗೆ ಹೋಗಲಿ ಅಂತ. ನೀವು ಪ್ರಮೋಟ್ ಮಾಡಿ ಈ ಕಡೆ ಕ್ಯಾರಿ ಓವರ್ ಕೊಡೋದಿಲ್ಲ, ನೀವು ಈ ಥರ ನೆನೆಸ್ಬಿಟ್ರೆ ಈಗ ವಿದ್ಯಾರ್ಥಿಗಳಿಗೆ ಮೋಸ ಆಗ್ತದೆ, ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತದೆ ಅಂತ ವಿ ಟಿ ಅವರೇ ಕ್ಯಾರಿ ಓವರ್ ಕೊಟ್ಟಿದ್ದಾರೆ. ಬಟ್ ಡಿ ಟಿ ಬೋರ್ಡ್ ಯಾವ ಥರ ಈ ಥರ ಮಾಡ್ತಿದೆ ಅಂತೇಳಿ ಗೊತ್ತಿಲ್ಲ. ವಿದ್ಯಾರ್ಥಿ ಪರ ಯಾವುದೇ ಡಿ ಟಿ ಬೋರ್ಡ್ ಇಲ್ಲ, ಅವರಿಗೆ ಬರೀ ದುಡ್ಡು ಮುಖ್ಯ. ಅವ್ರು ಯಾವ ಥರ ಅಂದರೆ, ಈ ಎಷ್ಟು ಜನ ಮತ್ತೆ ಬ್ಯಾಕ್ಲಾಗ್ ಫೇಲಾಗಿ ಮನೆಗೆ ಹೋಗಿ ಮತ್ತೆ ರೀ ಅಡ್ಮಿಷನ್ ಆಗ್ತಾರೆ, ಮತ್ತೆ ದುಡ್ಡು ಕಟ್ತಾರೆ, ಆ ಥರ ಯೋಚನೆ ಮಾಡ್ತಿದ್ದಾರೆ. ಡಿ ಟಿ ಬೋರ್ಡಿಂದ ಕೂಡ ನಿರ್ಧಾರವನ್ನು ಕೈಗೊಡಬೇಕು, ವಿದ್ಯಾರ್ಥಿ ಪರ ನಿರ್ಧಾರಗಳನ್ನು ಕೂಡ ಕೈಗೊಂಡಿಲ್ಲ, ದಯವಿಟ್ಟು ಬೇಗ ಕೈಗೊಡಬೇಕು ಅಂತ ಹೇಳ್ಕೊತಿದ್ದೀನಿ. ವಿದ್ಯಾರ್ಥಿಗಳು ಹೋರಾಟ ಮಾಡಿ ಬೇಗ ಅದನ್ನು ಸಾಲ್ವ್ ಮಾಡ್ಕೋಬೇಕು ಅಂತ ಹೇಳ್ತಿದ್ದೀನಿ. ನ್ಯಾಷನಲ್ ಸ್ಟೂಡೆಂಟ್ ಯೂನಿಯನ್ ಆಫ್ ಇಂಡಿಯಾ ಮತ್ತು ಅನ್ವಿತ್ ಕಟೀಲ್ ಅನ್ನೋರು ಕೂಡ ಒಂದು ಸರ್ವೆ ಮಾಡ್ತಿದ್ದಾರೆ. ಆ ಸರ್ವೆಗೆ ನೀವು ಹೋಗಿ ನೀವು ಡಿಪ್ಲೊಮಾ ಸ್ಟೂಡೆಂಟ್ಸ್ಗಳು ಯಾರ್ಯಾರು ಕ್ಯಾರಿ ಓವರ್ ಬೇಕು ಅಂತಿದ್ದಾರೆ, ದಯವಿಟ್ಟು ಸರ್ವೆ ಅಟೆಂಡ್ ಮಾಡಿ. ಇದರಿಂದ ನಿಮಗೆ ಸಾಕಷ್ಟು ಉಪಯೋಗ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಅವರು ತಮ್ಮ ಸರ್ವೆಯಲ್ಲಿ ಎಷ್ಟು ಜನ ವಿದ್ಯಾರ್ಥಿಗಳಿದ್ದಾರೆ, ಎಷ್ಟು ಜನ ತೊಂದರೆಗಳಿದ್ದಾರೆ ಅಂತೇಳಿ ಅವರು ತೋರಿಸ್ಬೋದು. ತೋರಿಸಿದ ಮೂಲಕ ಅವರಿಗೆ ತಿಳಿಸ್ಬೋದು ಈ ಥರ ಕ್ಯಾರಿ ಓವರ್ ಕೊಡಲೇಬೇಕು ಅಂತ. ಆ ಸರ್ವೆನ ಹೇಗೆ ಭಾಗವಹಿಸೋದು, ಯಾವ ನಂಬರಿಗೆ ವಾಟ್ಸಪ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಇದು ಇದಕ್ಕಿಂತ ಮುಂಚೆ ಯಾರು ಇನ್ನೂ ವೀಡಿಯೋಗೆ ಲೈಕ್ ಕೊಟ್ಟಿಲ್ಲ, ದಯವಿಟ್ಟು ಬೇಗ ಲೈಕ್ನ ಕೊಡಿ ವಿದ್ಯಾರ್ಥಿಗಳೇ. ವಿದ್ಯಾರ್ಥಿಗಳೇ, ನೀವೇನು ಮಾಡಬೇಕಂದ್ರೆ, ಯಾರು ಇನ್ನೂ ನಿಮಗೆ ಕ್ಯಾರಿ ಓವರ್ ಬೇಕು ಅಂತ ಇದ್ದಾರೆ, ಅವ್ರು ಏನು ಮಾಡಬೇಕಂದ್ರೆ, ಜಸ್ಟು ನಿಮ್ಮ ನೇಮು, ನಿಮ್ಮ ಕಾಲೇಜ್ ನೇಮು, ಮತ್ತು ನಿಮಗೆ ಎಷ್ಟು ಬ್ಯಾಕ್ಲಾಗ್ ಇದೆ, ನಿಮ್ಮ ಡಿಸ್ಟಿಕ್ ಅವ್ರಿಗೆ ನೀವು ಯಾವ ಸೆಮಿಸ್ಟರ್ನ ಸ್ಟಡಿ ಮಾಡ್ತಿದ್ದೀರಾ ಅಂತೇಳಿ ನೀವು ವಾಟ್ಸಪ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ. ಯಾವ ವಾಟ್ಸಪ್ ನಂಬರ್ ಅಂದರೆ 6363707477. ಮತ್ತೆ ಹೇಳ್ತಿದ್ದೀರಿ ವಿದ್ಯಾರ್ಥಿಗಳೇ, ಇದನ್ನು ಮಾಡಿದರೆ ನಿಮಗೆ ಉಪಯೋಗ ಇರುತ್ತೆ. ಅವರು ಕೂಡ ತಮ್ಮ ನಿಮ್ಮ ಬೋರ್ಡ್ಗೆ ತಿಳಿಸ್ತಾರೆ, ಇಷ್ಟೆಲ್ಲ ವಿದ್ಯಾರ್ಥಿಗಳು ತೊಂದರೆಗಳಿದ್ದಾರೆ, ಇಷ್ಟೆಲ್ಲ ವಿದ್ಯಾರ್ಥಿಗಳು ಕೂಡ ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ನಿಮ್ಮ ನೇಮು, ನಿಮ್ಮ ಕಾಲೇಜ್ ನೇಮು, ನಿಮ್ಮ ನಂಬರ್ ಆಫ್ ಬ್ಯಾಕ್ಲಾಗ್ಸ್ ಮತ್ತು ನಿಮ್ಮ ಡಿಸ್ಟಿಕ್ ಮತ್ತು ನಿಮ್ಮ ಸೆಮಿಸ್ಟರ್ ಯಾವ ಅಂತೇಳಿ ಟು ವಾಟ್ಸಪ್ ನಂಬರ್ಗೆ ನೀವು ಮೆಸೇಜ್ ಮಾಡಬೇಕಾಗುತ್ತೆ. ವಾಟ್ಸಪ್ ನಂಬರ್ ಮತ್ತೆ ಹೇಳ್ತಿದ್ದೀನಿ, 6363707477. ವಾಟ್ಸಪ್ ನಂಬರ್ ಬಂದ್ಬಿಟ್ಟು 6360-6363-702747. 6363-702747ಗೆ ವಾಟ್ಸಪ್ ನಂಬರ್ ಆಗುತ್ತೆ. ಡಿಸ್ಕ್ರಿಪ್ಷನ್ ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ, ಹೋಗಿ ನೀವು ಮೆಸೇಜ್ ಮಾಡಿ, ನಿಮಗೆ ಸಾಕಷ್ಟು ಹೆಲ್ಪ್ ಆಗುತ್ತೆ. ಫಾರ್ ಮೋರ್ ಇನ್ಫಾರ್ಮೇಷನ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದರ ಕ್ಲಾಸ್. ಸಿಗೋಣ ಮುಂದಿನ ವೀಡಿಯೋದಲ್ಲಿ.